ಮುಂಚೆ ಕೈ ಕಟ್ಟೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನೊಂದು ಕಾಯಿ ಮೆಣಸಿದ್ದು ರೆಸಿಪಿ ಮಾಡಿ ತೋರಿಸ್ತೇನೆ ಇದು ಖಾರ ಇರಬಾರದು ಚೂರ್ಸ ಖಾರ ಇದ್ರೆ ನಮಗೆ ಬಾಯಿ ಉರಿಯುತ್ತೆ ಅದಕ್ಕೋಸ್ಕರ ಖಾರ ಇಲ್ಲದ ಕಾಯಿ ಮೆಣಸನ್ನು ತಕೊಳ್ಳಿ ಖಾರ ಇಲ್ಲದ್ದು ಮೆಣಸಿನಕಾಯಿ ಕೆಲವೊಂದು ಸಲ ಸಿಗ್ತದೆ ನಮಗೆ ಇದು ನಮ್ಮ ಗಿಡದಲ್ಲಿ ಆದದ್ದು ದೊಡ್ಡದುಂಟು ಮೆಣಸು ಇದು ಹೇಗೆ ಬೀಜ ಹಾಕಿದಂದ್ರೆ ನಾವು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಇದ್ದು ಇದು ತೊಟ್ಟು ತೆಗಿತೇವಲ್ಲ ಆವಾಗ ನಮಗೆ ಬೀಜ ಸಿಗ್ತದೆ ಅದನ್ನು ನೀವು ಎಲ್ಲಿಯಾದರೂ ಒಂದು ಜಾಗದಲ್ಲಿ ಹಾಕಿ ಇಲ್ಲಾದ್ರೆ ಇರುವೆ ತಿನ್ನುವುದು ಆದರೆ ಒಂದು ಚಟ್ಟಿಯಲ್ಲಿ ಹಾಕಿ ಗಿಡ ಮಾಡಿ ನೆಲದಲ್ಲಿ ನೆಡಬಹುದು ಇದು ನಾನು ಸಹ ಹಾಗೇನೆ ಒಂದು ಕಡೆ ಹಾಕಿದ್ದೆ ತುಂಬಾ ಗಿಡ ಬಂತು ಆ ನಂತರ ಇದನ್ನು ತೆಗೆದು ಹೀಗೆ ಲೈನ್ ಅಲ್ಲಿ ನೆಟ್ಟೆ ಇದು ಒಳ್ಳೆದಾಗಿದೆ ಈಗ ಹೋದ ಸಲ ಸಹ ಒಂದು ಗಿಡದಲ್ಲಿ ತುಂಬಾ ಆಗಿದೆ ಒಂದು ಗಿಡದಲ್ಲಿ ಒಂದು 2 ಕೆಜಿ ಮೆಣಸಿನಷ್ಟು ಆಗಿದೆ ನಮಗೆ ಮಲ್ಲಿಗೆ ಗಿಡ ಹೂವಿನ ಗಿಡದ ಹತ್ತಿರ ಇತ್ತು ಅದು ತುಂಬಾನೇ ಅಂದ್ರೆ ತುಂಬಾ ಇತ್ತು ಇದು ತುಂಬಾ ಆಗ್ತದೆ ಮಾತ್ರ ಬ್ಯಾಡಿಗೆ ಮೆಣಸಿನಕಾಯಿ ಮೆಣಸಕಾಯಿ ಅಂದ್ರೆ ಬ್ಯಾಡಿಗೆ ಮೆಣಸುಂಟಲ್ಲ ಅದರದ್ದು ಕಾಯಿ ಮೆಣಸ ಆದ್ರೆ ಅದು ಚೂರ್ಸ ಖಾರ ಇರುವುದಿಲ್ಲ ಹೀಗೇನೆ ತಿನ್ನಲಿಕ್ಕೆ ಆಗ್ತದೆ ಚೂರ್ಸ ಖಾರ ಇರುವುದಿಲ್ಲ ನಾವು ಪಲ್ಯಕ್ಕೆ ಎಲ್ಲ ಹಾಕಿದ್ರೆ ಸಹ ಅದರ ಫ್ಲೇವರ್ ಮಾತ್ರ ಇರುವುದು ಖಾರ ಇರುವುದಿಲ್ಲ ಅದಕ್ಕೋಸ್ಕರ ನಾನು ಇದನ್ನೊಂದು ಇವತ್ತು ಪಲ್ಯ ಮಾಡುವುದನ್ನು ತೋರಿಸ್ತೇನೆ ನೋಡಿ ನೀವು ನಿಮಗೆ ಇಷ್ಟ ಆದ್ರೆ ನನಗೆ ಲೈಕ್ ಮಾಡಿ ಹಾಗೆ ನಿಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ನೀವು ಸಹ ಇಂತ ಮೆಣಸು ಇದ್ರೆ ಮನೆಯಲ್ಲಿ ಇಲ್ಲದ್ರೆ ಪೇಟೆಯಲ್ಲಿ ಸಿಕ್ಕಿದ್ರೆ ಟ್ರೈ ಮಾಡಿ ಓಕೆ ಈಗ ಇಲ್ಲಿ ನಾನು ಸ್ವಲ್ಪ ಮೆಣಸು ತಕೊಂಡಿದ್ದೇನೆ ಇದು ತೊಟ್ಟು ಇರಲಿ ಇದರದ್ದು ಇದನ್ನು ಫಸ್ಟ್ ಗೆ ಒಂದಸಲ ವಾಶ್ ಮಾಡುವ ವಾಶ್ ಮಾಡಿದ ಮೇಲೆ ಈಗ ಟಿಶ್ಯೂ ಪೇಪರ್ ಇಲ್ಲದ್ರೆ ಬಟ್ಟೆ ಸಾಕ್ತದೆ ಅದು ನೀರಿನ ಪಸೆ ಏನು ಇರಬಾರದು ಅದರಲ್ಲಿ ಇದನ್ನು ಒಂದು ಬಿಡಿಸಿ ಹಾಕಿ ಹೀಗೆ ಬಿಡಿಸಿ ಹಾಕಿದ ನಂತರ ಈ ಮೆಣಸಿನಕಾಯಿಯನ್ನ ಅದರಲ್ಲಿ ಹಾಕಿ ಕಾಯಿ ಮೆಣಸು ಮೆಣಸಿನಕಾಯಿ ಅಲ್ಲ ಕಾಯಿ ಮೆಣಸು ಇದರ ನೀರಿನ ಅಂಶ ಎಲ್ಲ ಹೋಗಬೇಕು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಹೀಟ್ ಅಲ್ಲ ಅದಕ್ಕೆ ಜೀರಿಗೆ ಬೇಕು ಒಂದು ಅರ್ಧ ಚಮಚದಷ್ಟು ಹಾಕಿ ನಂತರ ಸ್ವಲ್ಪ ಕಾಲ್ ಚಮಚದಷ್ಟು ಅರಸಿನ ಕಾಲ್ ಚಮಚ ಬೇಡ ಮತ್ತೆ ಸ್ವಲ್ಪ ಉಪ್ಪು ಅದಕ್ಕೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಮತ್ತೆ ಅದು ಖಾರ ಇಲ್ಲಲ್ಲ ಅದಕ್ಕೆ ಸ್ವಲ್ಪ ನಾನು ಮೆಣಸಿನ ಹುಡಿ ಹಾಕ್ತೇನೆ ಒಂದು ಅರ್ಧ ಚಮಚದಷ್ಟು ಮತ್ತೆ ಸಿಕ್ಕಿದ್ರೆ ನಿಮಗೆ ಆಮ್ಚೂರ್ ಪೌಡರ್ ಹಾಕಿ ಇಲ್ಲಾದ್ರೆ ಮೊಸರು ಸಾಕ್ತದೆ ಮೊಸರು ನಾವು ಬಿಸಿಗೆ ಹಾಕಿದ್ರೆ ಒಡಿತದೆ ಅಂತ ನಾನು ಆಮ್ಚೂರ್ ಪೌಡರ್ ತಗೊಂಡಿದ್ದೇನೆ ಇಲ್ಲಾದ್ರೆ ಹುಳಿ ಸಹ ಹಾಕ್ಬೋದು ಲಿಂಬೆ ಹುಳಿ ಇದನ್ನು ಈಗ ನಾವು ಪುಡಿ ಮಾಡುವ ಈಗ ಇದರ ನೀರಿನ ಅಂಶ ಎಲ್ಲ ಹೋಗಿದೆ ನೀರಿನ ಪಸೆ ಎಲ್ಲ ಹೋಗಿದೆ ಸ್ವಲ್ಪ ಹೀಗೆ ಒರೆಸಿ ನೀರಿನ ಅಂಶ ಏನು ಇರಬಾರ್ದು ಎಲ್ಲ ಚೆನ್ನಾಗಿ ಒರೆಸಿಟ್ಕೊಳ್ಳಿ ಟಿಶ್ಯೂನಿಂದ ಆಗ್ತದೆ ನೀರಿನ ಅಂಶ ಇದ್ರೆ ಎಣ್ಣೆಯಲ್ಲಿ ಹಾಕಿದ್ರೆ ಹಾರ್ತದೆ ಅದು ಅದಕ್ಕೋಸ್ಕರ ಫಸ್ಟಿಗೆ ಅದರ ಬೀಜ ಎಲ್ಲ ಸಿಡಿತದೆ ಅದಕ್ಕೆ ಸ್ವಲ್ಪ ನೀರಿನ ಅಂಶ ಸಹ ಇರಬಾರ್ದು ಅದರಲ್ಲಿ ಇದು ಗಂಜಿ ಊಟ ಮಾಡಲಿಕ್ಕೆ ಅಂತೂ ಸೂಪರ್ ಆಗ್ತದೆ ಇದನ್ನು ಮತ್ತೆ ಒಣಗಿಸಿದ್ರೆ ಸಹ ತುಂಬಾ ಒಳ್ಳೆಯದು ರುಚಿ ಆಗ್ತದೆ ಇನ್ನು ತುಂಬಾ ಆದರೆ ನನಗೆ ಮಳೆ ಇಲ್ಲದಿದ್ರೆ ಸ್ವಲ್ಪ ಒಣಗಿಸ್ಬೇಕಂತ ಉಂಟು ಈಗ ತುಂಬಾ ಆಗಿದೆ ಒಂದ್ಸಲ ಎಲ್ಲ ನಾವಿಲ್ಲಿ ತಿಂದು ಹೋಗಿದೆ ಇನ್ನು ಎಷ್ಟು ಸಿಗ್ತದೆ ಅಂತ ನೋಡಬೇಕು ನಮಗೆ ತಿನ್ಲಿಕ್ಕೆ ನಾವಿಲ್ಲೂ ಒಂದ್ಸಲ ತುಂಬಾ ಹೊಟ್ಟೆ ತುಂಬಾ ಮಾಡಿ ಹೋಗಿದೆ ಎಲ್ಲ ಎಳ್ತೆಲ್ಲ ತಿಂದು ನಮ್ಮ ತುಳುವಿನಲ್ಲಿ ಮುಡಿ ಅಂತ ಹೇಳ್ತಾರೆ ಅದು ಸಹ ಎಲ್ಲ ತಿಂದು ಹೋಗಿದೆ ಏನಿಲ್ಲ ನಮಗೆ ಇದು ನೆಕ್ಸ್ಟ್ ಸ್ವಲ್ಪ ನಾನೆಲ್ಲ ಅದಕ್ಕೆ ಅಡ್ಡ ಇಟ್ಟು ಸ್ವಲ್ಪ ರಕ್ಷಣೆ ಮಾಡಿದೆ ಈಗ ಸ್ವಲ್ಪ ಆಗಿದೆ ನೋಡಿ ಇದೀಗ ರೆಡಿಯಾಗಿದೆ ಈಗ ಈ ಮೆಣಸನ್ನು ಸ್ವಲ್ಪ ಇಲ್ಲಿ ತುದಿಯಲ್ಲಿ ಸ್ವಲ್ಪ ಕಟ್ ಮಾಡಿ
ಇಲ್ಲಿ ಕಟ್ ಮಾಡಿದ್ರೆ ಮತ್ತೆ ಇಲ್ಲಿ ನಮಗೆ ಅರ್ಧ ಭಾಗ ಮಾಡ್ಲಿಕ್ಕೆ ಒಳ್ಳೆದಾಗ್ತದೆ. ತುಂಬಾ ಬಲ್ತಿಲ್ಲ, ಇದು ಎಳ್ತುಂಟು ನೋಡಿ. ಇಲ್ಲಿ ಇಷ್ಟರ ತನಕ ಕಟ್ ಮಾಡಿದ್ರೆ ಆಯ್ತು. ಹೀಗೆ ಕಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಹೀಗೆ ಎರಡು ಭಾಗ ಮಾಡಿ, ಎಲ್ಲ ಮೆಣಸು ಸಹ ಹಾಗೇನೆ ಮಾಡಿ. ಸ್ವಲ್ಪ ಇಲ್ಲಿ ತುದಿ ಕಟ್ ಮಾಡಿ ಹೀಗೆ, ಮತ್ತೆ ಹೀಗೆ ಕಟ್ ಮಾಡಿದ್ರೆ ಆಯ್ತು. ನೋಡಿ ಈಗ ಎಲ್ಲ ಮೆಣಸು ಹೀಗೇನೆ ಕಟ್ ಮಾಡಿ ಆಗಿದೆ. ಮುಟ್ಟಿದ್ರೆ ತುಂಡಾಗ್ತದೆ, ಅಂದ್ರೆ ತುಂಬಾ ಬಲ್ತಿಲ್ಲ, ಅದು ಎಳತ್ತು ಲತ್ತ ಅಂತ ಹೇಳ್ತಾರಲ್ಲ ಹಾಗೆ. ನೋಡಿ ನಾನೀಗ ಒಂದು ತವ ಇಟ್ಟಿದ್ದೇನೆ. ಈಗ ನಾನು ತವ ಬಿಸಿಯಾಗಿದೆ, ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೇನೆ. ಮಸ್ಟರ್ಡ್ ಆಯಿಲ್, ಮಸ್ಟರ್ಡ್ ಆಯಿಲ್ ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು, ಇಲ್ಲಾದ್ರೆ ಬೇರೆ ಎಣ್ಣೆ ಸಹ ಆಗ್ತದೆ. ಒಂದು 3 ಚಮಚದಷ್ಟು ಹಾಕಿ. ಒಂಥರ ಇದು ಉಪ್ಪಿನಕಾಯಿ ತಿಂದಾಗೆ ಆಗ್ತದೆ ನಿಮಗೆ ಊಟದಲ್ಲಿ. ಚೆನ್ನಾಗಿ ಬಿಸಿಯಾಗಿದೆ. ಈಗ ಈ ಮೆಣಸನ್ನು ಹಾಕಬೇಕು. ಹಾರ್ತದೆ ಸಿಡಿತದೆ ಫಸ್ಟಿಗೆ ಹೇಳಿದ್ದೇನೆ. ಅದು ಸ್ವಲ್ಪ ಗ್ಯಾಸ್ ಮೆಲ್ಲ ಇಟ್ಟೆ ಹಾಕಿ ಈ ಮೆಣಸನ್ನು. ಇದನ್ನೇ ಫ್ರೈ ಮಾಡಿ. ಉದ್ದ ಚಮಚ ಇಟ್ಕೊಳ್ಳಿ, ಹೀಗೆ ದೂರದಿಂದ ಹೀಗೆ ಮಾಡಲಿಕ್ಕೆ ಆಗ್ತದೆ. ಊಟ ಮಾಡಲಿಕ್ಕೆ ಸುಪ್ಪರಾಗ್ತದೆ. ಟೊಮೆಟೊ ಸಾರೆಲ್ಲ ಇರುವಾಗ ಇದು ಒಳ್ಳೇದಾಗ್ತದೆ ಊಟ ಮಾಡಲಿಕ್ಕೆ. ಇದರಿಂದ ಹೀಗೇನೆ ಮಿಕ್ಸ್ ಮಾಡ್ತಾ ಇರಬೇಕು ಚಮಚದಲ್ಲಿ, ಹೀಗೆ ಅದನ್ನು ಮಗಿಸ್ತಾ ಇರಬೇಕು ಈ ಥರ. ಇಲ್ಲಾಂದ್ರೆ ಒಂದೇ ಸೈಡ್ ಬೇಯ್ತದಲ್ಲ, ಅದಕ್ಕೆ ಹೀಗೆ ತಿರುಗಿಸ್ತಾ ತಿರುಗಿಸ್ತಾ ಇದ್ರೆ. ಇದೊಂದು ನೋಡಿ ದೊಡ್ಡ ಮೆಣಸು, ಇನ್ನು ಸಹ ಕಾಯಿಲಿಲ್ಲ ಸ್ವಲ್ಪ ಸಹ. ಹೀಗೆ ಎಲ್ಲ ತಿರುಗಿಸಿ ಹಾಕಿದ್ರೆ ಒಳ್ಳೇದಾಗ್ತದೆ. ಸ್ವಲ್ಪ ಸಹ ಖಾರ ಇಲ್ಲದ್ದು ಮೆಣಸು ಸಿಗ್ತದೆ ಪೇಟೆಯಲ್ಲಿ, ಮಾರ್ಕೆಟಲ್ಲಿ ಸಹ ಸಿಗ್ತದೆ. ಸಿಕ್ಕಿದ್ರೆ ಗ್ಯಾರಂಟಿ ಇದನ್ನು ಮಾಡಿ, ನಿಮಗೆ ಒಂದ್ಸಲ ಗೊತ್ತಾಗ್ತದೆ. ಮತ್ತೆ ಖಾರ ಇಲ್ಲದ ಮೆಣಸು ಏನು ಆಗುದಿಲ್ಲ, ಗ್ಯಾಸ್ಟ್ರಿಕ್ ಎಲ್ಲ ಆಗುದಿಲ್ಲ. ಮತ್ತೆ ಮೊಸರು ಬೇಕಿದ್ರೆ ಮೊಸರು ಆ್ಯಡ್ ಮಾಡ್ಬೋದು, ಮೊಸರು ಬೇಕಂತಲೇ ಇಲ್ಲ. ಇದಕ್ಕೆ ಸ್ವಲ್ಪ ದೊಡ್ಡ ತವ ಇರುವುದು ಇಟ್ಕೊಳ್ಳಿ, ಅಂದ್ರೆ ಸಣ್ಣದಾದ್ರೆ ಎಲ್ಲ ಮೆಣಸು ತವಕ್ಕೆ ತಾಗುದಿಲ್ಲ ಅಲ್ಲ. ಅದಕ್ಕೆ ಎಲ್ಲ ತವದಲ್ಲಿ ಇರ್ಬೇಕು, ಮಾತ್ರ ಎಲ್ಲದಕ್ಕೆ ಬಿಸಿ ತಾಕ್ಬೇಕು. ಸ್ವಲ್ಪ ಕರೆಕ್ಟ್ ಆಗಿ ವಿಡಿಯೋ ನೋಡಿ ನೀವು ಟ್ರೈ ಮಾಡಿದ್ರೆ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಕಾಯಿ ಮೆಣಸಿಂದ ಸಹ ಈ ತರ ಮಾಡಿ ತಿನ್ಬಹುದು ಅಂತ ಕೆಲವರಿಗೆ ಗೊತ್ತಿಲ್ಲ. ಎಲ್ಲ ಸ್ವಲ್ಪ ಬೇಯ್ತಾ ಬಂದಿದೆ, ಇನ್ನು ಸಹ ಸ್ವಲ್ಪ ಅದು ಬೇಯ್ಬೇಕು, ಚೆನ್ನಾಗಿ ಬೇಯ್ಬೇಕು, ಆಗ ತುಂಬಾ ಒಳ್ಳೇದಾಗ್ತದೆ. ಈಗ ಇನ್ನು ಸಿಡಿಯುವುದಿಲ್ಲ, ಸ್ವಲ್ಪ ಫಸ್ಟಿಗೆ ಮಾತ್ರ ಅದರ ಬೀಜ ಎಲ್ಲ ಸ್ವಲ್ಪ ಹಾರ್ತದೆ ಮೇಲೆ. ನಮ್ಮ ಮೇಲೆ ಆಗುದಿಲ್ಲ, ಮಿಕ್ಸ್ ಮಾಡ್ತಾ ಇದ್ರೆ ಏನಾಗುದಿಲ್ಲ ನೋಡಿ. ಇಲ್ಲಿ ಅಂದ್ರೆ ಬೇಯಲಿಲ್ಲ, ಅದನ್ನೆಲ್ಲ ಮಿಡ್ಲಿಗೆ ಹಾಕಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ನಾನು, ಸ್ವಲ್ಪ ಅಂದ್ರೆ ಫಸ್ಟಿಗೆ ಮಸಾಲೆಗೆ ಹಾಕಿ ರೆಡಿ ಮಾಡಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ನೋಡಿ, ಈಗ ಇದು ಕರೆಕ್ಟ್ ಆಗಿ ಬೆಂದಿದೆ, ರೆಡಿ ಆಗಿದೆ. ಈಗ ನಾವು ಈ ಪುಡಿ ಮಾಡಿಟ್ಟದ್ದನ್ನು ಹಾಕುವ. ಗ್ಯಾಸ್ ಫುಲ್ ಸ್ಲೋ ಇಡಿ, ಸೀದೋಗ್ತದೆ ಇಲ್ಲಾದ್ರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ. ಇದು ಹೀಗೆ ಮಾಡಿ ಬಿಸಿಲಲ್ಲಿ ಹಾಕಿದ್ರೆ ಸಹ ಆಗ್ತದೆ, ಒಣಗಿದ್ರೆ ಸಹ ತುಂಬಾ ಒಳ್ಳೇದಾಗ್ತದೆ. ಇಲ್ಲಾದ್ರೆ ಹಾಗೇನೆ ಸಹ ತಿನ್ಬಹುದು. ಗಂಜಿ ಊಟಕ್ಕೆ ಮತ್ತೆ ಟೊಮೆಟೊ ಸಾರ್ ಮತ್ತೆ ವೈಟ್ ರೈಸ್ಗೆ ಎಲ್ಲ ಸೂಪರ್ ಆಗ್ತದೆ. ಸ್ವಲ್ಪ ಘಾಟ್ ಬರ್ತದೆ, ಮೆಣಸಿನ ಹುಡಿ ಎಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ಸ್ವಲ್ಪ ಅದರ ಬುದ್ಧಿ ಅದು ತೋರಿಸ್ತದೆ ಘಾಟಿನ ಅಂಶ.
ಕೆಲವರಿಗೆ ಜಾಸ್ತಿ ಮಾತಾಡೋರಿಗೆ ಸಹ ಹೇಳ್ತದೆ, ಓ ಇವಳು ಜೀರಿಗೆ ಮೆಣಸಿನ ತರ ಇದ್ದಾಳೆ ಅಂತ. ಹಾಗೆ ಮೆಣಸು ಮೆಣಸೆ ಅಲ್ಲ, ಖಾರ ಇಲ್ಲದಿದ್ರು ಅದರ ಬೀಜದ ಘಾಟ ಎಲ್ಲ ಸ್ವಲ್ಪ ಬರ್ತದೆ ನೋಡಿ. ಈಗ ಆಗಿದೆ, ಗ್ಯಾಸ್ ಸ್ಲೋ ಇಟ್ಟೆ ಮಾಡಿ ಮಾತ್ರ. ಮಸಾಲೆ ಹಾಕಿದ ನಂತರ ಫಸ್ಟಿಗೆ ಸ್ವಲ್ಪ ಒಂದು ಮೊದಲಿಗೆ ಹಾಕುವಾಗ ಸ್ವಲ್ಪ ಗ್ಯಾಸ್ ಮೆಲ್ಲ ಇಡಿ, ಮತ್ತೆ ಫಾಸ್ಟ್ ಆಗಿ ಇಡ್ಬೋದು ನೋಡಿ. ಈಗ ಇದು ರೆಡಿ ಆಗಿದೆ. ಈ ತರ ಸಹ ಮಾಡ್ಬೋದು ಮೆಣಸಿನಕಾಯಿಂದ. ಈಗ ಒಂದು ಪ್ಲೇಟ್ಗೆ ಹಾಕ್ತೇನೆ ನಾನು. ಚೆನ್ನಾಗಿ ರೆಡಿಯಾಗಿದೆ, ತಿನ್ಲಿಕ್ಕಂತೂ ಬಾಕಿ ಒಂದೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್. ಟೇಸ್ಟ್ ಮಾಡುವ ಹೇಗೆ ಆಗಿದೆ ಅಂತ ನೋಡುವ. ಖಾರ ಸ್ವಲ್ಪ ಸಹ ಇಲ್ಲ, ಮತ್ತೆ ಹುಳಿ ಉಪ್ಪು ಎಲ್ಲ ಒಳ್ಳೆಯದಾಗಿದೆ. ಸುಟ್ಟು ಸಹ ತಿನ್ಬೋದು. ಹೀಗೆ ಮಾಡಿ ಬಿಸಿಲಿಗೆ ಹಾಕಿ, ಮತ್ತೆ ಫ್ರೈ ಮಾಡಬೇಕಂತಿಲ್ಲ. ಬಿಸಿಲಿಗೆ ಹಾಕಿ ನಾವು ತಂದಿರ್ತೇವಲ್ಲ, ಮತ್ತೆ ನಮಗೆ ಹಾಗೇನೆ ಅನ್ನ ಇರುವಾಗ ಬೇಯ್ತದೆ. ಇಲ್ಲಿ ಬೇಯಲಿಕ್ಕೆ ಪುನಃ ಇಲ್ಲ, ಫ್ರೈ ಮಾಡಲಿಕ್ಕಿಲ್ಲ. ಬೇಕಿದ್ರೆ ಪುನಃ ಫ್ರೈ ಮಾಡೋದು ಮಾಡ್ಬೋದು. ಹಾಗೆ ಅದೆಲ್ಲ ನಮ್ಮ ರುಚಿಗೆ ಅನುಸಾರವಾಗಿ ಒಳ್ಳೆ ಆಗಿದೆ. ಸ್ವಲ್ಪ ಇಲ್ಲಿ ಮಾಡುವಾಗದಾಗಿ ಸ್ವಲ್ಪ ಘಾಟ್ ಬಂತು, ಹಾಗಾಗಿ ಸ್ವಲ್ಪ ಕೆಮ್ಮು ಥರ ಬರ್ತಾ ಉಂಟು ನೋಡಿ. ಟ್ರೈ ಮಾಡಿ. ಓಕೆ.